ನಮಸ್ತೆ ರೈತ ಮಿತ್ರರ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರು ನೋಡಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದು ಮೂರು ವರ್ಷದ ತೋಟ ಈ ತೋಟದಲ್ಲಿ ಕಳೆ ಬೆಳೆದಿದೆ ಕಾಂಗ್ರೆಸ್ ಅಲುಪ್ ಬೆಳೆದಿದೆ ಮುಂತಾದ ರೀತಿಯ ಎಲ್ಲ ಕಳೆ ಜಾತಿಯ ಹುಲ್ಲುಗಳು ಬೆಳೆದಿದೆ ಇದು ನಿಮ್ಮ ತೋಟಕ್ಕೆ ಎಷ್ಟು ಉಪಯೋಗ ಆಗುತ್ತೆ ಸದ್ಯಕ್ಕೆ ಎಲ್ಲ ಕಡೆ ಮಳೆ ಬರ್ತಾ ಇದೆ ಉತ್ತಮ ರೀತಿಯಲ್ಲಿ ಮಳೆ ಬರ್ತಾ ಇದೆ ಜಮೀನುಗಳು ತೇವಾಂಶದಿಂದ ಕೂಡಿರೋ ಥರ ಮಳೆ ಬರ್ತಾ ಇದೆ ಬಟ್ ರೈತರು ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಅಂತ ಇವತ್ತು ಅಡಿಕೆ ತೋಟದ ರೈತರು ಸ್ಪೆಷಲಿ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಿಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಕಳೆ ನಿಮ್ಮ ತೋಟಕ್ಕೆ ಎಷ್ಟು ಉಪಯೋಗಕಾರಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ತಕ್ಕಂಥ ತೋಟ ಎಷ್ಟರ ಮಟ್ಟಿಗೆ ನೋಡಿ ಕಳೆ ಬೆಳೆದಿದೆ ಅಲ್ಲ ಇದು ಯಾವ ರೀತಿ ಉಪಯೋಗ ಆಗುತ್ತೆ ಅಂದರೆ ಕೊಳೆಯುವಿಕೆಯನ್ನು ಹೆಚ್ಚಿಸುತ್ತೆ ಈ ಕೊಳೆಯುವಿಕೆಯಿಂದ ಗೊಬ್ಬರ ಉತ್ಪತ್ತಿ ಆಗುತ್ತೆ ಇಲ್ಲೇ ಕೂಡ ಯಾವ ರೀತಿ ಕೊಳೆಯುವಿಕೆ ಹೆಚ್ಚಾಗುತ್ತೆ ಅಂದರೆ ಈಗ ಹುಲ್ಲೆಲ್ಲ ಬೆಳೆದಿದೆ ಮಳೆ ಬರ್ತಾ ಇದೆ ಒಣಗಿ ಬಿದ್ದಿರ್ತಕ್ಕಂಥದ್ದೆಲ್ಲ ಕೊಳೆತು ಭೂಮಿಗೆ ಸೇರಿ ಭೂಮಿಯನ್ನು ಫಲವತ್ತತೆಯನ್ನು ಹೆಚ್ಚಿಸುತ್ತೆ ಇನ್ನೊಂದು ಮಳೆ ಬಂದಿದ್ದು ಕಂಟಿನ್ಯೂಸ್ ಆಗಿ ಮಳೆ ಬರೋಲ್ಲ ವಾರಕ್ಕೋ ಹತ್ತು ದಿನಕ್ಕೂ ಹದಿನೈದು ದಿನಕ್ಕೋ ಮಳೆ ಬರ್ತಾ ಇರುತ್ತೆ ಬಿಸಿಲು ತುಂಬ ಬೀಳ್ತಾ ಇದೆ ಆ ಬಿಸಿಲು ನೇರವಾಗಿ ಭೂಮಿಗೆ ಬೀಳೋದಿಲ್ಲ ಭೂಮಿಗೆ ಬೀಳದೇ ಇದ್ದಾಗ ಏನಾಗುತ್ತೆ ಅಂದರೆ ತೇವಾಂಶವನ್ನು ಹಿಡಿದಿಡುತ್ತೆ ನಿಮ್ಮ ಜಮೀನಿಗೆ ನೀರಿನ ಅಂಶವನ್ನು ಚೆನ್ನಾಗೆ ಅಡಿಕೆ ಮರಗಳಿಗೆ ಕೊಡುತ್ತೆ ಆಗ ಅಡಿಕೆ ಮರಗಳು ಇನ್ನೂ ನಾಲ್ಕು ದಿನ ನೀರು ಬಿಡದೆ ಇದ್ದರೂ ಸುಧಾರಿಸ್ಕೊಂತಾವೆ ನಂತರ ಇದೇನು ಮಾಡುತ್ತೆ ಅಂದರೆ ಈ ಹುಲ್ಲೆಲ್ಲ ಮೇಲೆ ಹುಲ್ಲು ಬೆಳೆಯುವಿಕೆಯನ್ನು ನಿಲ್ಲಿಸುತ್ತೆ ಹೆಚ್ಚು ಹೆಚ್ಚು ಏನು ಹುಲ್ಲು ಬೆಳೆದಿದೆಯೋ ಮತ್ತು ನೀವು ಹೊಲದಲ್ಲಿ ಮತ್ತೆ ಏನೇ ಬೀಜ ಬಿದ್ದರೂ ಹುಲ್ಲು ಹೆಚ್ಚಾಗಿ ಬೆಳೆಯೋಲ್ಲ ಯಾಕಂದರೆ ಇದೇ ಬೆಳೆದು ಎಲ್ಲ ಆಲೆ ಕಾವತ್ ಬಿಟ್ಟಿರುತ್ತೆ ಇದು ಗೊಬ್ಬರ ಹಾಕಿ ತಯಾರಾಗ್ತಾ ಇರುತ್ತೆ ಹೆಚ್ಚು ಹುಲ್ಲು ಬೆಳೆಯೋದಿಲ್ಲ ಮುಖ್ಯವಾಗಿ ಈ ಸಮಯದಲ್ಲಿ ರೈತರು ತುಂಬ ತಪ್ಪು ಮಾಡ್ತೀರ ಈಗ ಮಳೆ ಬಂದಿದೆ ತೇವಾಂಶದಿಂದ ಕೂಡಿದೆ ಅಂತ ಎಷ್ಟೋ ರೈತರು ಕಲ್ಟಿವೇಟ್ ಮಾಡಿಸೋದು ಮತ್ತೊಂದು ಏನೋ ಮಾಡ್ತೀರಾ ಖಂಡಿತವಾಗಿಯೂ ಮಾಡಬೇಡಿ ಇನ್ನೂ ಸ್ವಲ್ಪ ದಿನ ಮಳೆ ಸಮೃದ್ಧವಾಗಿ ನಿಮ್ಮ ತೋಟ ನೆಂದು ಚೆನ್ನಾಗಿ ಆಗೋವರೆಗೂ ಯಾವುದೇ ರೀತಿಯ ಕಲ್ಟಿವೇಷನ್ ಅಗತ್ಯ ಇರೋದಿಲ್ಲ ಕಾರಣ ಇಷ್ಟೇನೆಂದರೆ ನೀರನ್ನು ಏನು ಡ್ರಿಪ್ ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ ವಾರಕ್ಕೆ ಹದಿನೈದು ದಿನಕ್ಕೆ ಮಳೆ ಬರ್ತಾ ಇರುತ್ತೆ ನಂತರ ನಿಮ್ಮ ಗಿಡಗಳಿಗೆ ಇದು ಯಾವುದೇ ರೀತಿಯ ತೊಂದರೆಗಳನ್ನು ಮಾಡೋದಿಲ್ಲ ಗೊಬ್ಬರವಾಗಿ ತಯಾರಾಗುತ್ತೆ ತೇವಾಂಶವನ್ನು ಹಿಡಿದಿಡುತ್ತೆ ಇದು ನಿಮ್ಮ ತೋಟಕ್ಕೆ ಪೂರಕವೇ ಹೊರತು ಯಾವುದೇ ರೀತಿಯ ಮಾರಕ ಅಂತೂ ಅಲ್ಲ ಎಲ್ಲ ಕಾರಣಗಳಿಂದ ಯಾವುದೇ ಒಬ್ಬ ರೈತ ಕೂಡ ಮಳೆ ಬಂದಿದೆ ಅನ್ನೋ ಒಂದು ಒಂದು ಉತ್ಸಾಹದಲ್ಲಿ ಯಾವುದೇ ಕಾರಣಕ್ಕೂ ಕಲ್ಟಿವೇಟ್ ಮಾಡಿಸಬೇಡಿ ಬಿದ್ದಿರ್ತಕ್ಕಂಥ ಗರಿ ಕೂಡ ನಿಮಗೆ ಗೊಬ್ಬರವಾಗಿ ತಯಾರಾಗುತ್ತೆ ಯಾವುದೇ ರೀತಿಯ ಹುಲ್ಲು ಜಾತಿಯೇ ಯಾವುದೇ ಆಗಿರಲಿ ಅದು ಕೂಡ ಗೊಬ್ಬರವಾಗಿ ತಯಾರಾಗುತ್ತೆ ಈ ರೀತಿ ಅಲ್ಲ ಆದಮೇಲೆ ಇನ್ನೊಂದು ವಿಚಾರ ಮರಿಬಾರ್ದು ಕಳೆನಾಶಕದ ಮೊರೆ ಹೋಗುವಂಥ ರೈತರು ತುಂಬ ಜನ ಇದ್ದಾರೆ ಯಾಕೆಂದರೆ ತೇವಾಂಶ ಇದೆ ಕಳೆನಾಶಕ ಹೊಡೆದ ಹಿಟ್ಟಿಗೆ ಎಲ್ಲ ಬಿಡುತ್ತೆ ತೋಟ ಕ್ಲೀನ್ ಆಗಿಬಿಡುತ್ತೆ ಈ ಹುಚ್ಚು ಭ್ರಮೆಯನ್ನು ಬಿಡಿ ಮೊದಲು ಯಾಕೆ ಅಂದರೆ ಈ ಹುಚ್ಚು ಭ್ರಮೆಗೆ ಹೋಗಿದ್ದೀರಾ ಅಂದರೆ ನಿಮ್ಮ ತೋಟವನ್ನು ಹಾಳು ಮಾಡ್ಕೊತೀರಾ ಈ ಸುಳಿ ರೋಗ ಕೊಳೆ ರೋಗ ಹಳ್ಳು ಉದುರ್ತಕ್ಕಂಥದ್ದು ಯಾಕೆ ಆಗುತ್ತೆ ಅಂದರೆ ನೀವು ಮಾಡ್ತಕ್ಕಂಥ ತಪ್ಪಿನಿಂದ ನೀವೇನು ತಪ್ಪು ಮಾಡ್ತೀರಾ ಈ ಕಳೆನಾಶಕವನ್ನು ಹೊಡೆದಾಗ ಭೂಮಿ ಎಟ್ಟೆ ಆಗುತ್ತೆ ಭೂಮಿಯಲ್ಲಿರ್ತಕ್ಕಂಥ ಫಲವತ್ತತೆ ಕಡಿಮೆ ಆಗುತ್ತೆ ಭೂಮಿ ಎಟ್ಟೆ ಆಗಿ ಫಲವತ್ತತೆ ಕಡಿಮೆ ಆದಾಗ ಅಡಿಕೆ ಮರಗಳು ಅಡಿಕೆ ಫಸಲುಗಳನ್ನು ಸರಿಯಾದ ರೀತಿಯಲ್ಲಿ ಬಿಡೋದಿಲ್ಲ ಈ ರೀತಿ ತೋಟಗಳು ಏನಾಗ್ತವೆ ಎರಡು ಮೂರು ವರ್ಷದ ತೋಟಗಳು ಸುಳಿ ರೋಗ ಕೊಳೆ ರೋಗ ಬಂದು ಹೋಗ್ತಕ್ಕಂಥ ಸಮಸ್ಯೆ ಆಗುತ್ತೆ ಯಾಕಂದರೆ ಎಲ್ಲ ರೀತಿಯ ನೀರಿನ ಪೂರೈಕೆ ಎಲ್ಲ ಸಮಯದಲ್ಲೂ ನಾವು ಸರಿಯಾಗಿ ಕೊಟ್ಟಿರೋದಿಲ್ಲ ಅದ್ರ ಬಗ್ಗೆ ಎಲ್ಲ ರೈತರಿಗೂ ಗೊತ್ತಿರುತ್ತೆ ಆ ಗೊತ್ತಿದ್ದು ಕೂಡ ನಾವು ಈ ಕಳೆನಾಶಕದ ಮೊರೆ ಹೋದಾಗ ಸಮಸ್ಯೆ ಖಂಡಿತ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಕಳೆನಾಶಕದ ಮೊರೆ ಹೋಗಬೇಡಿ ಈ ಸಮಯದಲ್ಲಿ ಮಳೆ ಚೆನ್ನಾಗಿ ಬಂದಿದೆ ಅಂತ ನೀವು ಮಳೆ ತುಂಬ ಚೆನ್ನಾಗಿ ಬಂದಿದ್ದರೆ ಒಂದು ಕರೆಂಟ್ ನೀರ ನಿಲ್ಲಿಸಿ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಯಿತಾ ಖಂಡಿತವಾಗಿಯೂ ನೀರು ಬಿಡಿ ಯಾಕೆಂದರೆ ನೀವು ನೀರು ಬಿಡೋದ್ರಿಂದ ನಿಮ್ಮ ತೋಟ ಮುಂದೆ ಹದಿನೈದು ದಿನ ಮಳೆ ಬರದೇ ಇದ್ರೂ ತೇವಾಂಶದಿಂದ ಕೂಡಿರುತ್ತೆ ಆವಾಗ ನೀರಿನ ಮೇಂಟೆನೆನ್ಸ್ ತುಂಬ ಚೆನ್ನಾಗೆ ಮಾಡ್ಬೋದು ಅತಿ ಅಪ್ಪಿತಪ್ಪಿ ಮಳೆ ಒಂದು ತಿಂಗಳು ಬರಲಿಲ್ಲಪ್ಪ ಆಗ ಏನು ಮಾಡ್ತೀರಾ ನೀರಿನ ಮೇಂಟೆನೆನ್ಸ್ ತುಂಬ ಚೆನ್ನಾಗೆ ಮಾಡ್ಬೋದು ಇದ್ರ ಬಗ್ಗೆನೂ ಗಮನ ಇರಲಿ ನಂತರ ಏನಪ್ಪ ಅಂದರೆ ಸಾಧ್ಯವಾದರೆ ನಿಮ್ಮ ತೋಟಗಳಿಗೆ ಈ ಕುರಿ ಮಂದಿ ತಪ್ಪಿಸ್ತಾ ಆ ರೀತಿ ತರುಸಿ ಯಾಕೆ ಅಂದರೆ ಅವೇನು ಮಾಡ್ತವೆ ಇರ್ತಕ್ಕಂಥ ಹುಲ್ಲು ಕಸ ಕಡ್ಡಿ ಎಲ್ಲ ತಿಂತವೆ ತಿಂದಾದಮೇಲೆ ಗಂಜನ್ನು ಹಾಕ್ತವೆ ಈ ಗಂಜಿನಿಂದ ನಿಮ್ಮ ತೋಟ ಫಲವತ್ತತೆ ಹೆಚ್ಚಾಗುತ್ತೆ ಅದೇ ರೀತಿ ಗೊಬ್ಬರ ಕೂಡ ಹಾಕ್ತವೆ ಅವು ವೆಂಪಿಚಿಗೆ ಹಾಕ್ತವೋ ಮುಂತೊಂದು ಏನೇನು ಮಾಡ್ತಾವೋ ಅದರೆಲ್ಲದರಿಂದ ನಿಮ್ಮ ಫಲವತ್ತತೆ ಹೆಚ್ಚಾಗುತ್ತೆ ಈ ಕುರಿ ಮಂದಿ ತಲುಪ್ ರೈತರು ಖಂಡಿತವಾಗಿಯೂ ತರುಪಿಸಿ ಏನು ತೊಂದರೆ ಆಗೋಲ್ಲ ತುಂಬ ಉತ್ತಮವಾದ ಪೂರಕವಾದ ವಾತಾವರಣವನ್ನು ತೋಟಕ್ಕೆ ಕೊಟ್ಟು ತೋಟದ ಫಲವತ್ತತೆಯನ್ನು ಹೆಚ್ಚಾಗಿ ನಿಮ್ಮ ಅಡಿಕೆಯ ಫಸಲಾಗಿರಲಿ ಅಡಿಕೆಯ ಸಸಿಗಳಾಗಿರಲಿ ತುಂಬ ಚೆನ್ನಾಗಿ ಬೆಳಿತವೆ ಅಂದರೆ ಒಂದು ಮೂರು ಮೂರುವರೆ ವರ್ಷದ ಗಿಡಗಳು ಈ ಥರ ಇದ್ದೇ ಮಾತ್ರ ಕುರಿಮಂದಿ ತರಿಸಿ ಸಸಿ ಗಿಡಗಳಲ್ಲಿ ಕುರಿಮಂದಿ ತರಿಸ್ಬೇಡಿ ನಂತರ ಇನ್ನೇನಪ್ಪ ಅಂದರೆ ಈ ಥರ ತೋಟಗಳು ಯಾವಾಗ ನೀವು ಕಲ್ಟಿವೇಟ್ ಮಾಡಿಸ್ಬೇಕು ಅಂದರೆ ನಿಮ್ಮ ಫಸಲು ಬಂದಿರುತ್ತೆ ಅಡಿಕೆ ಕಟಾಪ್ ಮಾಡಬೇಕು ಆ ಸಮಯದಲ್ಲಿ ನೀವು ಖಂಡಿತವಾಗಿಯೂ ಕಲ್ಟಿವೇಟ್ ಮಾಡಿಸ್ಬೇಕು ಯಾಕೆ ಅಂದರೆ ಅಡಿಕೆಯನ್ನು ನೀವು ಕೊಯ್ಕೋಬೇಕು ಅಂದರೆ ಅಚ್ಚುಕಟ್ಟಾಗಿ ಇರಬೇಕಾಗುತ್ತೆ ಜಮೀನು ಓಡಾಡೋದಕ್ಕೆ ಹುಳ ಉಪ್ಪಡೆ ಮತ್ತೊಂದು ಅಂತ ಆ ಸಮಯದಲ್ಲಿ ನೀಟಾಗಿ ನೀವು ಕಲ್ಟಿವೇಟ್ ಮಾಡಿಸಿ ಈ ಸಮಯದಲ್ಲಿ ಖಂಡಿತವಾಗಿ ಯಾರೂ ಮಾಡಿಸ್ಬೇಡಿ ನೀವು ಹಂಗೂ ಮಾಡಿಸ್ಬೇಕಂದ್ರೆ ಸ್ವಲ್ಪ ದಿನ ಚೆನ್ನಾಗಿ ಮಳೆ ಬಂದು ಎಲ್ಲ ಭೂಮಿ ತೇವಾಂಶದಿಂದ ಉತ್ತಮ ರೀತಿಯಲ್ಲಿ ಕೂಡಿ ಇದು ನಮ್ಮ ಅಂತರ್ಜಲ ಮಟ್ಟ ಹೆಚ್ಚಾಗಿ ಈ ರೀತಿಯಲ್ಲಿ ಆದಾಗ ನೀವು ಬೇಕಾರೆ ಕಲ್ಟಿವೇಟ್ ಮಾಡಿಸಿ ಬ್ರಷ್ ಕಟರ್ ಮಾಡಿಸಿ ಕಲ್ಟಿವೇಟಿಗಿನ ಬ್ರಷ್ ಕಟ್ಟಿಂಗ್ ತುಂಬ ಯೋಗ್ಯವಾಗಿರುತ್ತೆ ಯಾಕೆ ಅಂದರೆ ಅದು ಇನ್ನೂ ಚೆನ್ನಾಗಿ ನಮ್ಮ ತೋಟವನ್ನು ಎರೆಹುಳು ಮತ್ತೊಂದು ಏನೇ ಆಗಲಿ ತುಂಬ ಉತ್ಪತ್ತಿ ಆಗೋದಕ್ಕೆ ಪೂರಕವಾಗಿ ಕಲ್ಟಿವೇಟಿಗಿನ ಇದು ಬ್ರಷ್ ಕಟ್ಟಿಂಗ್ ತುಂಬ ಉತ್ತಮ ಇಷ್ಟೆಲ್ಲ ಮಾಡಿ ಈ ನಿಮ್ಮ ತೋಟದಲ್ಲಿ ಇರ್ತಕ್ಕಂಥದನ್ನೇ ಗೊಬ್ಬರ ಮಾಡಿ ಅದ್ರ ಜೊತೆ ಸಾಧ್ಯವಾದಷ್ಟು ಹೊರ್ಗಡೆಯಿಂದ ಗೊಬ್ಬರ ತಂದು ಹಾಕಿ ಈ ರೀತಿಯೆಲ್ಲ ನಿಮ್ಮ ತೋಟವನ್ನು ಮೇಂಟೈನ್ ಮಾಡಿ ಯಾವುದೇ ಕಾರಣಕ್ಕೂ ಕಳೆನಾಶಕ ಹೊಡಿಬೇಡಿ ಸದ್ಯಕ್ಕೆ ಕಲ್ಟಿವೇಟ್ನ ಅವಶ್ಯಕತೆ ಇರೋದಿಲ್ಲ ಮಳೆ ಬಂದಿದೆ ತುಂಬ ತೇವಾಂಶದಿಂದ ತೋಟ ಇದೆ ನಿಮ್ಮ ಕೊಳವೆ ಬಾವಿ ನೀರುಗಳನ್ನು ಚೆನ್ನಾಗಿ ಆಯಿಸಿ ಇನ್ನೂ ತೇವಾಂಶದಿಂದ ಕೂಡಿರೋ ಥರ ಮಾಡಿ ಯಾಕೆಂದರೆ ಬಿಸಿಲಿಗೆ ಬೆಂಡಾರೋಗಿಬಿಟ್ಟಿದ್ದಾವೆ ಅಡಿಕೆ ಮರಗಳು ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಇನ್ನೂ ಹತ್ತೊಂದು ಮಾಹಿತಿಗಳನ್ನು ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು ಜೈ ಕರ್ನಾಟಕ ಮತ್ತು